ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಈ ದಿನ ನಾವು 10/11/2018 ನಡೆದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವಂತಹ ಪ್ರಚಲಿತ ಘಟನೆಯನ್ನು ನೋಡುವ. ಇದು ಈ ದಿನದ ಪ್ರಚಲಿತ ಘಟನೆ ಆಗಿದೆ. ಮೊದಲೇ ಸುದ್ದಿ, 17/17 ಸೋಲಿಕ್ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಮಾಲ್ದೀವ್ಸ್ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರುವ ಇಬ್ರಾಹಿಂ ಮೊಹಮ್ಮದ್ ಸೋಲಿಕ್ ಇವರು ಇದೇ 17/17 ಪ್ರಮಾಣವಚನವನ್ನು ಸ್ವೀಕರಿಸುತ್ತಾರೆ. ಹಾಗಾದರೆ ಮಾಲ್ದೀವ್ಸ್ನ ನೂತನ ಅಧ್ಯಕ್ಷರು ಇಬ್ರಾಹಿಂ ಮೊಹಮ್ಮದ್ ಸೋಲಿಕ್ ಎಂದು ನೀವು ಉತ್ತರಿಸಬೇಕು. ಇಲ್ಲಿ ಕೇಳಬಹುದಂತ ಪ್ರಶ್ನೆ, 2018 ಪ್ರಕಾರ ಮಾಲ್ದೀವ್ಸ್ನ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಇಬ್ರಾಹಿಂ ಮೊಹಮ್ಮದ್ ಸೋಲಿಕ್ ಎಂದು ಉತ್ತರಿಸಬೇಕು. ಹಾಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಸಿಂಗಾಪುರದಲ್ಲಿ 14/14/15 ನಡೆಯಲಿರುವ 13ನೇ ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಪಾಲ್ಗೊಳ್ಳಲಿದ್ದಾರೆ. ಅಲ್ಲಿಂದ 17/17 ಮಾಲ್ದೀವ್ಸ್ನ ಹೊಸ ಅಧ್ಯಕ್ಷರ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಇವರು ಹಾಜರಲಿರಲಿದ್ದಾರೆ. ಹಾಗಾದರೆ ಈ ವಿಷಯದಲ್ಲಿ ಎರಡು ಪ್ರಶ್ನೆಯನ್ನು ಕೇಳಬಹುದು. ಮಾಲ್ದೀವ್ಸ್ನ ನೂತನ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ ಮೊಹಮ್ಮದ್ ಸೋಲಿಕ್. 13ನೇ ಏಷ್ಯಾ ಶೃಂಗಸಭೆಯಲ್ಲಿ ಪ್ರಧಾನಿ ಪೂರ್ವ 13ನೇ ಪೂರ್ವ ಏಷ್ಯಾ ಶೃಂಗಸಭೆಯು ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ ಸಿಂಗಾಪುರ್ನಲ್ಲಿ. ಮುಂದೆ ನಡೆಯುವಂಥ ಶೃಂಗಸಭೆ 13ನೇ ಶೃಂಗಸಭೆ ಅಂತ ಕೇಳ್ತಾರೆ ಸಂಘಸಭೆ ಎಂದು ನೀವು ನೆನ್ಪಿಟ್ಕೊಳ್ಬೇಕು. ಈ ವಿಷಯದಲ್ಲಿ 2-3 ಪ್ರಶ್ನೆಗಳು ಉದ್ಭವಿಸುತ್ತವೆ. ನಂತರ ಸುದ್ದಿ, ವಿದೇಶಿ ಹಣ ಕೊಲ್ಲಿ ರಾಷ್ಟ್ರಗಳದೆ ಅಧಿಕ. ವಿಶ್ವದ ಎಲ್ಲೆಡೆ ಇರುವ ಅನಿವಾಸಿ ಭಾರತೀಯರು ಭಾರತಕ್ಕೆ ಕಳುಹಿಸುವ ಹಣದಲ್ಲಿ ಅರ್ಧಕ್ಕೂ ಹೆಚ್ಚು ಮೊತ್ತವನ್ನು ಕೊಲ್ಲಿ ರಾಷ್ಟ್ರಗಳಲ್ಲಿ ದುಡಿಯುತ್ತಿರುವ ಭಾರತೀಯ ಕಾರ್ಮಿಕರೇ ಕಳುಹಿಸುತ್ತಾರೆ. 2012-2017 ಕೊಲ್ಲಿಯಲ್ಲಿರುವ ಭಾರತೀಯ ಕಾರ್ಮಿಕರು 15 ಲಕ್ಷ ಕೋಟಿ ರೂಪಾಯಿ ಹೆಚ್ಚು ಹಣವನ್ನು ಭಾರತಕ್ಕೆ ಕಳುಹಿಸಿದ್ದಾರೆ ಒಂದು ವರದಿ ತಿಳಿಸಿದೆ. ತಜ್ಞರ ಅಭಿಮತ ನೋಡಿದಾದರೆ ಬಾಂಗ್ಲಾದೇಶ ಮತ್ತು ವಿಯೆಟ್ನಾದಲ್ಲಿ ಕಾರ್ಮಿಕರು ಭಾರತೀಯರಿಗಿಂತ ಕಡಿಮೆ ಸಂಬಳ ದುಡಿಯುತ್ತಿದ್ದಾರೆ. ಹೀಗಾಗಿ ಭಾರತೀಯರಿಗೆ ಉದ್ಯೋಗದಲ್ಲಿ ಪೈಪೋಟಿ ಹೆಚ್ಚುತ್ತಿದೆ. ಕಂಪನಿಗಳು ಉದ್ಯೋಗ ವಿಮೆ ಒದಗಿಸದಿದ್ದರೂ ಬಾಂಗ್ಲಾ ವಿಯೆಟ್ನಾ ಕಾರ್ಮಿಕರು ದುಡಿಯುವಂಥ ಪರಿಸ್ಥಿತಿ ಒಳಗೊಂಡಿದ್ದಾರೆ. ಆದ್ದರಿಂದ ಇದರ ಪರಿಣಾಮವಾಗಿ ಬಹುತೇಕ ಕಂಪನಿಗಳು ಭಾರತೀಯ ಕಾರ್ಮಿಕರಿಗೆ ಒದಗಿಸುತ್ತಿದ್ದ ಆರೋಗ್ಯ ವಿಮೆ ಸೌಲಭ್ಯದಲ್ಲಿ ಕಡಿತ ಇಲ್ಲವೇ ಇದನ್ನು ಕಡಿತ ಮಾಡಿವೆ ಅಥವಾ ಇದನ್ನು ರದ್ದುಗೊಳಿಸಿವೆ. ಹಾಗಾದರೆ ಕೊಲ್ಲಿ ರಾಷ್ಟ್ರಗಳಿಂದ ಅತಿ ಹೆಚ್ಚಾಗಿ ಭಾರತಕ್ಕೆ ಕರೆನ್ಸಿ ಹಣವು ಬರುತ್ತದೆ. ಆತ್ಮೀಯರೆ, ಈ ದಿನ ಸೈನ್ಯದಲ್ಲಿ ಒಂದು ಉತ್ತಮವಾದಂಥ ಬೆಳವಣಿಗೆ ಒಳಗೊಂಡಿದೆ. ಹೂವಿಡ್ಜರ್ ಕೆ ನೈಟ್ ವಜ್ರ ಇದನ್ನು ಸೇನೆಗೆ ಸೇರಿಸಲಾಗಿದೆ. ಅಮೆರಿಕದ M777 ಅಲ್ಟ್ರಾ ಲೈಟ್ ಹೂವಿಲ್ಚರ್ ಕೆ 9 ವಜ್ರ ಸೇರಿದಂತೆ 3 ಪ್ರಮುಖ ಪಿರಂಗಿ ಗನ್ಗಳ ವ್ಯವಸ್ಥೆ ಭಾರತೀಯ ಸೇನೆಗೆ ಶುಕ್ರವಾರ ಸೇರ್ಪಡೆಗೊಂಡಿವೆ. ಹಾಗಾದರೆ ಭಾರತೀಯ ಸೇನೆಗೆ ಸೇರ್ಪಡೆಗೊಂಡಂತಹ ಯುದ್ಧ ನೌಕೆಗಳು, ಪಿರಂಗಿ ವ್ಯವಸ್ಥೆ ಹೊಂದಿದಂತಹ ಯುದ್ಧ ನೌಕೆಗಳು ಅಲ್ಟ್ರಾಲೈಟ್ M777 ಅಲ್ಟ್ರಾಲೈಟ್ ಹೋವಿಲ್ಚರ್ ಕೆ 9 ವಜ್ರ ಇವು ಭಾರತ ಸೇನೆಗೆ ಸೇರಿಕೊಂಡಿವೆ. ಹಾಗಾದರೆ ಹೂವಿಲ್ಚರ್ ಲಘುಭಾರದ M777 ಹೂವಿಲ್ಚರ್ ಗನ್ ವಿಶ್ವದ ಮೊದಲ 155mmನ 39 ಕ್ಯಾಲಿಬರ್ ಪಿರಂಗಿಯಾಗಿದೆ. BAI ಬ್ರಿಟಿಷ್ ಏರೋಸ್ಪೇಸ್ ಸಿಸ್ಟಮ್ 777 ಹೂವಿಲ್ಚರ್ ಗನ್ ತಯಾರಿಕಾ ಕಂಪನಿ ಇದನ್ನು ತಯಾರಿಸಿದ್ದಾರೆ. ಈ ಪಿರಂಗಿ 4,200 kg ತೂಕವಿದ್ದು ಯುದ್ಧ ಭೂಮಿಯಲ್ಲಿ ಒಂದೆಡೆಯಿಂದ ಇವುಗಳ ಸಾಮರ್ಥ್ಯವನ್ನು ನೋಡಿದರೆ ಹೂವಿಚ್ಚರ್ ಪಿರಂಗಿ ಸರಿಸುಮಾರು 4,200 kg ತೂಕವಿದ್ದು ಯುದ್ಧ ಭೂಮಿಯಲ್ಲಿ ಒಂದೆಡೆಯಿಂದ ಇನ್ನೊಂದೆಡೆಗೆ ತ್ರಾಸದಾಯಕವಲ್ಲದೆ ಸಾಗಿರಬಹುದಾಗಿದೆ. ಹಾಗಾದರೆ K9 ವಜ್ರ ಇದರ ಒಂದು ವಿಶೇಷತೆ ನೋಡಿದಾದರೆ ಇದು 30 ಸೆಕೆಂಡುಗಳಲ್ಲಿ 3 ಸುತ್ತು ಗುಂಡಿನ ದಾಳಿ ನಡೆಸಬಹುದು. ಸಾಮರ್ಥ್ಯವನ್ನು K9 ವಜ್ರ ಇದು ಹೊಂದಿದೆ. ಇದೊಂದು ಮುಖ್ಯವಾದಂಥ ವಿಚಾರ. ಹಾಗಾದರೆ 2018 ಸೇನೆಗೆ ಸೇರಿದ ಎರಡು ಪ್ರಮುಖ ಪಿರಂಗಿಗಳು ಯಾವುದು ಅಂತ ಕೇಳಿದರೆ ನೀವು ಉತ್ತರಿಸಬೇಕು, ಹೂವಿಚ್ಚರ್ ಪಿರಂಗಿ ಮತ್ತು K9 ವಜ್ರ ಇವೆರಡು ಸೈನ್ಯಕ್ಕೆ ಸೇರಿದಂಥದ್ದು ಪ್ರಸ್ತುತವಾಗಿ.
ಹಾಗಾದರೆ ನಂತರ ಸುದ್ದಿಯನ್ನು ನೋಡೋದಾದರೆ ಪಾದೂರು ತೈಲಗಾರ ಭರ್ತಿಗೆ ಅನುಮತಿಯನ್ನು ನೀಡಲಾಗಿದೆ. ಬಿಕ್ಕಟ್ಟಿನ ಸಂದರ್ಭಗಳಲ್ಲಿ ನೆರವಿಗೆ ಬರುವ ಕರ್ನಾಟಕದ ಪಾದೂರಿನಲ್ಲಿರುವ ವ್ಯೂಹಾತ್ಮಕ ಪೆಟ್ರೋಲಿಯಂ ಸಂಗ್ರಹಗಾರ ಭರ್ತಿಗೆ ಕೇಂದ್ರ ಸಂಪುಟ ಅನುಮೋದನೆಯನ್ನು ನೀಡಿದೆ. ಭಾರತೀಯ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್ನ ಒಡೆತನದ ಈ ತೈಲಗಾರವನ್ನು ನೆಲಡಿಯ ಬಂಡೆಯಲ್ಲಿ ಕೊರೆದು ನಿರ್ಮಿಸಲಾಗಿದೆ. 2.5 ದಶಲಕ್ಷ ಮೆಟ್ರಿಕ್ ಟನ್ ತೈಲವನ್ನು ಸಂಗ್ರಹಣೆ ಮಾಡುವಂಥ ಸಾಮರ್ಥ್ಯ ಹೊಂದಿದೆ. ಹಾಗಾದರೆ ಇಲ್ಲಿ ಕೇಳುವಂಥ ಪ್ರಶ್ನೆ, ಇತ್ತೀಚೆಗೆ ಬಿಕ್ಕಟ್ಟಿನಿಂದ ಒಳಗಪಟ್ಟಂತಹ ಪೆಟ್ರೋಲಿಯಂ ಯಾವ ಊರಿನ ಪೆಟ್ರೋಲಿಯಮನ್ನು ಯಾವ ಪೆಟ್ರೋಲನ್ನು ಕೇಂದ್ರ ಸರ್ಕಾರ ಅನುಮೋದನೆಯನ್ನು ನೀಡಿದೆ ಅಂತ ಕೇಳ್ಬೋದು. ಇದು ಪಾದೂರಿನ ವ್ಯೂಹಾತ್ಮಕ ಪೆಟ್ರೋಲಿಯಂ ಸಂಗ್ರಹಗಾರಕ್ಕೆ ಅನುಮತಿಯನ್ನು ನೀಡಿದೆ. ಇದರ ಮುಖ್ಯ ಉದ್ದೇಶ ನೆಲದ ಬಂಡೆಯನ್ನು ಕೊರೆದು ಈ ತೈಲವನ್ನು ಸಂಗ್ರಹಣೆ ಮಾಡಲಾಗುತ್ತದೆ. ಹಾಗಾದರೆ ಹೇಗೆ ಸಂಗ್ರಹ ಮಾಡಲಾಗುತ್ತದೆ ಅಂದರೆ, ತೈಲಬಾವಿಗಳಿಂದ ಹೊರತೆಗೆದ ಕಚ್ಚಾ ತೈಲಗಳನ್ನು ಹಡಗಿನ ಮೂಲಕ ಅಥವಾ ಕೊಳವೆ ಮೂಲಕ ಸಂಸ್ಕರಣೆ ಮಾಡಿ ಬೇಕಾದಾಗಲೆಲ್ಲ ಅದನ್ನು ಪೆಟ್ರೋಲ್, ಡೀಸೆಲ್, ವಿಮಾನ ಇಂಧನ ಮತ್ತು ಸೀಮೆಎಣ್ಣೆಯಾಗಿ ಪರಿವರ್ತಿಸಿ ನಗರಗಳಿಗೆ ಮತ್ತು ಟ್ಯಾಂಕರ್ಗಳ ಮೂಲಕ ಮತ್ತು ಕೊಳವೆಗಳ ಮೂಲಕ ಇದು ಸಾಗಿಸುವಂಥ ಒಂದು ಯೋಜನೆಯಾಗಿದೆ. ಯುದ್ಧ ಕಾಲದಲ್ಲಿ ಸಂದರ್ಭದಲ್ಲಿ ಸಂಸ್ಕರಣಾ ಘಟಕದ ಮೇಲೆ ದಾಳಿ ಮಾಡುವ ಸಂದರ್ಭಗಳಿರ್ತವೆ, ಅದನ್ನು ತಡೆಗಟ್ಟಲು ಇದು ಬಂಡೆಗಳನ್ನು ಕೊರೆದು ಸಂಸ್ಕರಣೆಯನ್ನು ಮಾಡಲಾಗುತ್ತದೆ. ಇದು ಈ ವ್ಯವಸ್ಥೆ ಎಲ್ಲ ದೇಶಗಳಲ್ಲೂ ಇರುತ್ತದೆ. ನಂತರ ಸುದ್ದಿ ನೋಡೋದಾದರೆ, ಸೌರಭ್ ಚೌಧರಿ ಭಾರತದ ಹದಿಹರೆಯ ಶೂಟಿಂಗ್ ಸೆನೆಕ್ಷನ್ ಸೌರಭ್ ಚೌಧರಿ ಕುವೈತ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಏರ್ಗನ್ ಚಾಂಪಿಯನ್ಶಿಪ್ನ ಜೂನಿಯರ್ ಪುರುಷರ ವಿಭಾಗದಲ್ಲಿ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನವನ್ನು ಗೆದ್ದಿದ್ದಾರೆ. ಇದು ಸೌರಭ ವೈಯಕ್ತಿಕ ವಿಭಾಗದ ಸ್ಪರ್ಧೆಯಲ್ಲಿ ಕಳೆದ 4 ತಿಂಗಳಿಂದ ದಕ್ಕಿದ 4ನೇ ಚಿನ್ನದ ಪದಕವಾಗಿದೆ. 16 ವರ್ಷದ ಬಾಲಕ ಸೌರಭ್ ಚೌಧರಿ ಕಳೆದ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ನಡೆದ ಇಂಡೋನೇಷ್ಯಾದಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನವನ್ನು ಗೆದ್ದಿದ್ದಾರೆ. ಅದಾದ ಬಳಿಕ ಸೆಪ್ಟೆಂಬರ್ನಲ್ಲಿ ನಡೆದ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ ಹಾಗೂ ಕಳೆದ ತಿಂಗಳು ಅರ್ಜೆಂಟೈನ್ನಲ್ಲಿ ನಡೆದ ಯೂತ್ ಒಲಿಂಪಿಕ್ ಗೇಮ್ಸ್ನಲ್ಲಿ ಬಂಗಾರದ ಪದಕವನ್ನು ಸಾಧನೆ ಮಾಡಿದಂಥ ವ್ಯಕ್ತಿಯಾಗಿದ್ದಾರೆ. ಹಾಗಾದರೆ ಇಲ್ಲಿ ಕೇಳಬಹುದಾದಂಥ ಪ್ರಶ್ನೆ, ಭಾರತ ಹದಿಹರೆಯದ ಶೂಟಿಂಗ್ ಸೆಕ್ಷನ್ನಲ್ಲಿ ಸೌರಭ್ ಚೌಧರಿ ಕುವೈತ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಏರ್ಗನ್ ಚಾಂಪಿಯನ್ಶಿಪ್ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನ ಪದಕವನ್ನು ಗೆದ್ದಿದ್ದಾರೆ. ಹಾಗಾದರೆ ಯಾವ ಆಟಗಾರ ಕುವೈತ್ನಲ್ಲಿ ನಡೆದ ಏಷ್ಯನ್ ಏರ್ಗನ್ 10 ಮೀಟರ್ ಗನ್ನಲ್ಲಿ ಚಿನ್ನದ ಪದಕವನ್ನು ಪಡೆದವರು ಯಾರು ಅಂತ ಕೇಳ್ತಾರೆ ಪ್ರಶ್ನೆಯನ್ನು, ಅದನ್ನು ಸೌರಭ್ ಚೌಧರಿ ಎಂದು ನೀವು ಉತ್ತರಿಸಬೇಕಾಗುತ್ತದೆ. ಇದು ಇಲ್ಲಿ ಕೇಳಬಹುದಾದಂಥ ಪ್ರಶ್ನೆಯಾಗಿದೆ. ನಂತರ ಸುದ್ದಿ, ಹೆಸರು ಬದಲಾವಣೆ ಪಟ್ಟಿಯಲ್ಲಿ ನಗರಗಳು, ಅಹಮದಾಬಾದನ್ನು ಅಮರಾಬಾದ್ ಗುಜರಾತ್ನಲ್ಲಿ ಕರ್ಣಾವತಿ ಎಂದು ಬದಲಾವಣೆ ಮಾಡಲಾಗುತ್ತದೆ. ಔರಂಗಾಬಾದ್ ಮಹಾರಾಷ್ಟ್ರ ಸಂಭಾಜಿನಗರ ಎಂದು ಬದಲಾವಣೆ ಮಾಡಲಾಗುತ್ತದೆ. ಉಸ್ಮಾನಾಬಾದ್ ಮಹಾರಾಷ್ಟ್ರ ದಾರಾಶಿವನಗರ ಎಂದು ಬದಲಾವಣೆ. ಹೈದರಾಬಾದ್ ತೆಲಂಗಾಣ ಭಾಗ್ಯನಗರ ಎಂದು ಬದಲಾವಣೆ ಮಾಡಲಾಗುತ್ತದೆ. ಮುಜಫರ್ನಗರ್ ಉತ್ತರ ಪ್ರದೇಶ ಲಕ್ಷ್ಮೀನಗರ ಎಂದು ಬದಲಾವಣೆ ಮಾಡುತ್ತದೆ. ಆತ್ಮೀಯರೇ, ಇವು ಪ್ರಸ್ತಾವನೆ ಇಲ್ಲಿ ಇದ್ದಂತಹ ನಗರಗಳು, ಇವನ್ನು ಬದಲಾವಣೆ ಮಾಡಬೇಕೆಂದು ಸರ್ಕಾರವನ್ನು ಅಲ್ಲಿಯ ಜನರು ಮತ್ತು ಸಂಸದರು ಆಗ್ರಹಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇವು ಬದಲಾವಣೆ ಆಗ್ಬೋದು, ನೀವು ನೆನ್ಪಿಟ್ಕೊಳ್ಬೇಕು. ಹಾಗಾದರೆ ಈಗಾಗಲೇ ಪ್ರಸ್ತಾವನೆ ಒಂದಿಗೆ ಅಧಿಕೃತವಾಗಿ ಬದಲಾವಣೆಗೊಂಡಂಥ ನಗರಗಳು ಅಲಹಾಬಾದ್ ಪ್ರಯಾಗ್ರಾಜ್ ಎಂದು, ಫೈಜಾಬಾದ್ ಅಯೋಧ್ಯ ಎಂದು ಆಲ್ರೆಡಿ ಬದಲಾವಣೆ ಮಾಡಲಾಗಿದೆ. ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಂಥ ಒಂದು ಪ್ರಶ್ನೆಯಾಗಿದೆ. ಅಲಹಾಬಾದ್ ಪ್ರಯಾಗ್ರಾಜ್ ಫೈಜಾಬಾದ್ ಅಯೋಧ್ಯ ನಗರ ಎಂದು ಬದಲಾವಣೆ ಮಾಡಲಾಗಿದೆ. ಇವು ಪ್ರಸ್ತಾವನೆ ಇಲ್ಲಿ ಇರುವಂತಹ ಒಂದು ನಗರಗಳು. ಈಗ ಅಧಿಕೃತವಾಗಿ ಬದಲಾವಣೆ ಹೊಂದಿದಂಥ ನಗರಗಳು 2 ಪ್ರಸ್ತುತ ಈ ದಿನದ ಸುದ್ದಿಯಾಗಿ. ನಮಸ್ಕಾರ ಗೆಳೆಯರೇ, ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.